ಸಮಾಜಕ್ಕೆ ಏನಾದರೂ ಕೊಡುವಂತ ಕೆಲಸ ಮಾಡಬೇಕು. ಸಮಾಜಕ್ಕೆ ಕೊಡದೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂತ ಭಾವನೆ ಇದ್ರೆ ಇದನ್ನ ತಗೊಳ್ಳೋಕೆ ಆಗುದಿಲ್ಲ. ಇಲ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ. ಯಾರು ಚಿತ್ರಕೂಟ ಯಾರು ರಾಜೇಶ್ ಭಾಯ್ ಏನು ಮಾಡಿದ್ದಾರೆ? ಇಂತಿಷ್ಟು ವ್ಯವಸ್ಥೆಯನ್ನು ಇಂತಿಂಥ ಔಷಧವನ್ನು ಮಾರ್ಕೆಟಿಗೆ ಹಾಕಿದ್ದಾರೆ. ಏನೋ ಒಂದು ಹೊಸ ಕನಸನ್ನು ನೋಡ್ತಾ ಇದ್ದಾರೆ. ಆರೋಗ್ಯ ಸುಧಾರಣೆಗೆ ಕರೆದು ಇಲ್ಲಿ ಅವರ ಶುಶ್ರೂಷೆ ಮಾಡಿ ಅವರಿಂದ ವಿದೇಶಿ ವಿನಿಮಯ ನಮ್ಮ ವ್ಯವಸ್ಥೆಗೆ ಹೆಚ್ಚುಗೊಳಿಸುವಂತಹ ಕೆಲಸವನ್ನು ರಾಜೇಶ್ ಹೆಬ್ಬಾರ್ ಮಾಡಿದ್ದಾರೆ. ಅದು ನಿಜವಾಗಿ ದೇಶದ ಪೊಕ್ಕಸಕ್ಕೆ ವ್ಯವಸ್ಥೆ ಆಗುತ್ತೆ. ಮಾಮೂಲ್ ನಾಯರ ಮಗ ರಾಜೇಶ್ ಭಾಯರು ಈ ಸಮಾಜದ ಒಬ್ಬ ಕಟ್ಟ ಕಡೆಯ ಅನಾರೋಗ್ಯವನ್ನು ಪೋಷಕನಾಗಿ ತನ್ನ ಕೈಯಲ್ಲಿ ಶುಶ್ರೂಷೆಗೆ ತನ್ನನ್ನು ಉಪಯೋಗಿಸಿಕೊಂಡಿದ್ದಾನೆ ಎನ್ನುವ ಮಾತ್ರವಾದಂತಹ ಹೆಸರು ಬಂದ್ರೆ ಇದಕ್ಕಿಂತ ಕೋಟಿ ಸಂಪಾದನೆ ಇದೇ ವ್ಯವಸ್ಥೆ. ಇಷ್ಟೇ ಈ ವಿಟಮಿನ್ ಬಿ ಡಿಫಿಷಿಯನ್ಸಿಯಿಂದ ಮಕ್ಕಳಲ್ಲಿ ಅಂದರೆ ತಾಯಿಯಲ್ಲಿ ಊಟ ಮಾಡುವಂಥ ಆಹಾರ ಅದು ಹಾಲಾಗಿ ಪರಿವರ್ತನೆ ಆಗಿ ಮಕ್ಕಳಿಗೆ ಸೇರ್ತದೆ. ಸೊ ಅದರಲ್ಲಿ ಆ ಡಿಫಿಷಿಯನ್ಸಿ ಅನ್ನೋದು ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಿದೆ ಅನ್ನುವಂಥದ್ದು ಇತ್ತೀಚಿನ ಸಂಶೋಧನೆ. ಸೊ ನಾವು ಪೋಷಕಾಂಶ ಭರಿತವಾದಂತಹ ಆಹಾರವನ್ನು ತಾಯಿ ಸೇವಿಸುವುದು ಅದರ ಒಟ್ಟಿಗೆ ಮಕ್ಕಳಲ್ಲೂ ಸಹ ಈ ಪೋಷಕಾಂಶ ಭರಿತವಾದಂತಹ ಒಂದು ಆಹಾರ ಕ್ರಮವನ್ನು ಅನುಸರಿಸುವಂಥದ್ದು ಅಷ್ಟೇ ಮುಖ್ಯವಾಗಿರ್ತದೆ. ಅದೆಷ್ಟೋ ಜನರು ರೆಡಿಮೇಡ್ ಫುಡ್ಗಳಿಗೆ ದಾಸರಾಗ್ತಾ ಇದ್ದಾರೆ. ನಮ್ಮ ಮಗು ಅದನ್ನು ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ನತ್ತೆ ಅಂತೇಳಿ ಹೇಳಿ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳು ಬಿಸ್ನೆಸ್ಗಾಗಿ ಮಾಡಿರುವಂತಹ ಒಂದು ಬ್ರ್ಯಾಂಡನ್ನು ಅದು ಟೇಸ್ಟಿಯಾಗಿರ್ತದೆ ಅದಾಗ ಅಥವಾ ಬೇರೆ ಏನೋ ಇರ್ಬೋದು. ಸೊ ಅಥವಾ ಅವರ ಮನೆಯಲ್ಲಿ ಬಿಸ್ಕೆಟ್ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟೋ ಜನರು ತಮ್ಮ ಬಿಸ್ಕೆಟನ್ನು ಕೊಡೋದು ಒಂದು ರಸ್ಕನ್ನು ಹಾಲಿಗೆ ಹಾಕಿ ಕೊಡುವಂಥ ಅಂತಹ ಅಭ್ಯಾಸಗಳನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂಡಿತ ಹೋಗ್ತದೆ, ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ಕಾಣ್ತಾ ಇದೆ. ಇವತ್ತು ಅದೆಷ್ಟೋ ಮಕ್ಕಳುಗಳು ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾದಂಥ ಆಹಾರ ಒಂದು ಸಿಗ್ತಾ ಇಲ್ಲ. ಶಿಶು ಪೋಷಕ ಅನ್ನುವಂಥದ್ದು ಒಂದು ಸಂಪೂರ್ಣ ಆಹಾರ, ಸುಮಾರು 6 ತಿಂಗಳ ನಂತರದ ಮಕ್ಕಳಿಗೆ ಕೊಡಬಹುದಾದ ನಿತ್ಯ ಸೇವನೆಗೆ ಯೋಗ್ಯವಾದಂತಹ ಆಹಾರ, ಎಲ್ಲ ಅದಕ್ಕೆ ಬೇಕಾಗಿರುವಂತಹ ಸಂಪೂರ್ಣವಾದ ಪ್ರಯೋಗಾಲಯದಲ್ಲಿ ಅದರ ಪರೀಕ್ಷೆಗಳನ್ನು ಮಾಡಿ ಅದರಲ್ಲಿ ಯಾವ್ಯಾವ ವೈಟಮಿನ್ಸ್ಗಳು ಯಾವ್ಯಾವ ನ್ಯೂಟ್ರಿಷನ್ಸ್ಗಳು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅಥವಾ ಖನಿಜಾಂಶಗಳು ಲವಣಾಂಶಗಳು ಎಷ್ಟು ಬೇಕಿದೆ ಅದನ್ನು ಸಂಪೂರ್ಣವಾಗಿ ದೃಢೀಕರಿಸಿದ ಒಂದು ಆಹಾರವಾಗಿದೆ. ಅದರೊಟ್ಟಿಗೆ ಇದು ಒಂದು ಸಂಪೂರ್ಣವಾದಂತಹ ನ್ಯಾಚುರಲ್. ಯಾಕಂತೇಳಿ ಹೇಳಿದರೆ ಪ್ರೋಟೀನ್ ಬೇಕು ಅಂತೇಳಿ ಹೇಳಿದರೆ ನಾವು ಆರ್ಟಿಫಿಷಿಯಲ್ ಪ್ರೋಟೀನ್ ಸಪ್ಲಿಮೆಂಟನ್ನು ನಾವು ತಗೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಮೊಳಕೆ ಬರಿಸಿದ ಕಾಳುಗಳಲ್ಲಿರ್ಬೋದು ಅಥವಾ ಬಾದಾಮ್ನಲ್ಲಿರ್ಬೋದು ಅದೇ ರೀತಿ ಅದಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಗಳಿರುತ್ತದೆ. ಸೊ ಇದರಲ್ಲಿ ಯೂಸ್ ಮಾಡಿರುವಂತಹ ಮುಖ್ಯವಾದಂಥದ್ದು ಅಂತ ಹೇಳಿದರೆ ಮೊಳಕೆ ಬರಿಸಿದ ಕಾಳುಗಳು. 10 ರಿಂದ 12 ಬೇರೆ ಬೇರೆ ಜಾತಿಯ ಕಾಳುಗಳನ್ನು ಧಾನ್ಯಗಳನ್ನು ಸೀರಿಯಲ್ಸ್ ಮಿನರಲ್ ಅದಕ್ಕೆ ಬೇಕಾಗಿರುವಂಥದ್ದು ಅದರೊಟ್ಟಿಗೆ ಬಾದಾಮಿ ಇರ್ಬೋದು ಮತ್ತು ಕ್ಯಾಶು. ಸೊ ಇದನ್ನೆಲ್ಲ ನಾವು ಮಿಶ್ರಣ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ಕ್ಯಾಲ್ಸಿಯಂ ಅನ್ನುವಂಥದ್ದು ಬೆಳೆಯುವ ಮಕ್ಕಳಿಗೆ ಬಹಳ ಮುಖ್ಯ ಅಂತ. ಸೊ ಅದರಲ್ಲಿ ರಾಗಿ ಅನ್ನುವಂಥದ್ದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಸೊ ಅದರ ಒಂದು ಸಹ ಸಂಯೋಜನೆಗೊಂಡಿದೆ. ಇದು ಬೆಳೆಯುವ ಮಕ್ಕಳಿಗೆ ಬಹಳ ಸಹಕಾರಿ ಆಗ್ತದೆ. ಅದೇ ರೀತಿಯಲ್ಲಿ ಅರ್ಜುನ ಅಂತ ಹೇಳಿ ಒಂದು ಮರ ಇದೆ, ಅದರಲ್ಲೂ ಅದು ಸಹ ಈ ಕ್ಯಾಲ್ಸಿಯಂ ನ್ಯಾಚುರಲ್ ಕ್ಯಾಲ್ಸಿಯಂನ ಒಂದು ಸಪ್ಲಿಮೆಂಟ್ ಮಾಡ್ತದೆ. ಅಲ್ಲದೆ ಬೆಳೆಯುವ ಮಕ್ಕಳಲ್ಲಿ ರಕ್ತ ಚಲಾವಣೆಗೆ ಬಹಳ ಅದು ಸಹಕಾರಿಯಾಗ್ತದೆ. ಅದಲ್ಲದೆ ಇವತ್ತಿನ ಮಕ್ಕಳಲ್ಲಿ, ಯಾಕಂದರೆ ಇದು ಕಾಂಪಿಟೇಟಿವ್ ವರ್ಲ್ಡ್, ಎಷ್ಟು ಬ್ರಿಲಿಯಂಟ್ ಇದ್ದರೂ ಕಡಿಮೆನೇ ಆಗುತ್ತೆ, ಎಷ್ಟು ಇಂಟೆಲಿಜೆಂಟ್ ಇದ್ರೂ ಕಡಿಮೆ ಆಗುತ್ತೆ, ಯಾಕಂದರೆ ಕಾಂಪಿಟೇಷನ್ ಅಷ್ಟು ಟೈಟ್ ಆಗಿದೆ. ಸೊ ನಮಗೆಲ್ಲ ಗೊತ್ತಿರೋದು ಬ್ರಾಹ್ಮಿ ಅಂತೇಳಿ ಹೇಳಿದ ತಕ್ಷಣ ನಮ್ಗೆ ಬರೋದು ಅದು ಮಿದುಳಿನ ಜ್ಞಾಪಕ ಶಕ್ತಿಗೆ ಸಹಕಾರಿಯಾಗುತ್ತೆ ಅಂತೇಳಿ ಹೇಳಿ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ನಮ್ಮ ಹಿಂದಿನ ಕಾಲದಿಂದ ಅದು ನಡ್ಕೊಂಡು ಬಂದಿರುವಂಥದ್ದು. ಸೊ ಬ್ರಾಹ್ಮಿ ಅಂತಹ ಮೂಲಿಕೆಗಳನ್ನು ಇದನ್ನು ಇದರಲ್ಲಿ ಸೇರಿಸಿ ಮಾಡಿರೋದ್ರಿಂದ ಮಕ್ಕಳಿಗೆ ನಿತ್ಯ ಸೇವನೆಗೆ ಯೋಗ್ಯವಾಗಿದ್ದು ಅದರ ಅವರ ಒಂದು ನೆನಪಿನ ಶಕ್ತಿಯ ವೃದ್ಧಿಗಿರ್ಬೋದು ಅಥವಾ ಡಿಫ್ರೆನ್ಸಿಯೇಷನ್ ಪವರ್, ಈಗಿನ ಮಕ್ಕಳಲ್ಲಿ ಡಿಫ್ರೆನ್ಸಿಯೇಷನ್ ಪವರ್ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ಒಂದು ಡಿಫ್ರೆನ್ಸ್ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಅವರಿಗೆ ಅಸಾಧ್ಯ ಆಗ್ತದೆ. ಸೊ ಆ ಒಂದು ಇದರಲ್ಲಿ ಈ ನೆಲೆಯಲ್ಲಿ ಸಹ ಇದು ಬಹಳ ಅನುಕೂಲವಾಗ್ತದೆ.
ಹಾಗೆ ಇದು ಯಾವುದು ಅನುಮತಿಗಳು ಬೇಕು ಆ ಎಲ್ಲಾ ಅನುಮತಿಗಳನ್ನು ನಾವು ಪಡೆದಿದ್ದೀವಿ ಮತ್ತೆ ಒಂದು ಹೇಳಬೇಕು ಅಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆ ಮಾಡಿದಂತ ಪ್ರಾಡಕ್ಟ್ ಅಲ್ಲ ಸ್ನೇಹಿತರೆ ಕಳೆದ 3-4 ವರ್ಷಗಳಿಂದ ಈ ಪ್ರಾಡಕ್ಟ್ ಗಳು ಹಲವಾರು ಜನ ಯೂಸ್ ಮಾಡಿದ್ದಾರೆ ನನ್ನ ಕ್ಲಿನಿಕ್ ನಲ್ಲಿ ನಾವು ಯಾವುದೇ ಲೇಬಲ್ ಇಲ್ಲ ಯಾವುದೇ ಮಾರ್ಕೆಟ್ ಗೆ ನಾವು ಬಿಟ್ಟಿಲ್ಲ ಬಿಟ್ರೆ ಕಳೆದ 3-4 ವರ್ಷಗಳಿಂದ ಪ್ರತಿನಿತ್ಯ ನನ್ನ ಕ್ಲಿನಿಕ್ ನಲ್ಲಿ ಹೋಗ್ತಾ ಇದೆ ನನ್ನ ಮಗನು ಸಹ ಅದನ್ನೇ ತಿಂದು ಬೆಳೆದನು ಸೋ ಉತ್ತಮವಾದ ಪೋಷಕಾಂಶಯುಕ್ತವಾದ ಆಹಾರ ಫೈಬರ್ಸ್ ಯುಕ್ತ ಆಹಾರ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸುವಂತದ್ದು ಅದೇ ರೀತಿಯಲ್ಲಿ ದೇಹದಲ್ಲಿ ಬೇಕಾಗಿರುವಂತ ಕ್ಯಾಲ್ಸಿಯಂ ಮಿನರಲ್ಸ್ ಗಳನ್ನು ಎಲ್ಲದನ್ನು ಸಪ್ಲೈ ಮಾಡುವಂತ ಒಂದು ಉತ್ತಮವಾದ ಅಂಶಗಳನ್ನು ಹೊಂದಿರುವಂತದ್ದೇ ಈ ಶಿಶು ಪೋಷಕ ಒಂದು ರೈಸ್ ರಿಚ್ ಮತ್ತೆ ಇನ್ನೊಂದು ರಾಗಿ ರಿಚ್ ಅಂತ ಹೇಳಿ ರೈಸ್ ರಿಚ್ ಅಂತ ಹೇಳಿದ್ರೆ ಅದರಲ್ಲಿ ಅಕ್ಕಿಯ ಅಂಶವನ್ನ ಜಾಸ್ತಿಯಾಗಿ ನಾವು ಹಾಕಿದ್ದೀವಿ ಅಕ್ಕಿ ಜೊತೆಗೆ ಬೇರೆ ಬೇರೆ ಇದನ್ನೆಲ್ಲ ಹಾಕಿದ್ದೀವಿ ಇನ್ನೊಂದು ರಾಗಿ ರಿಚ್ ಅಂತ ಹೇಳಿದ್ರೆ ರಾಗಿ ಅನ್ನುವಂಥದ್ದು ಜಾಸ್ತಿಯಾಗಿ ಹಾಕಿದ್ದೀವಿ ಸೊ ಈ ಇದರಲ್ಲಿ ನ್ಯಾಚುರಲ್ ಆದಂತಹ ಅಕ್ಕಿಯನ್ನ ಆದಷ್ಟು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಎಲ್ಲಾ ಪದಾರ್ಥಗಳನ್ನು ಇದನ್ನು ನಾವು ಸೇರಿಸಿದ್ದೀವಿ ಇನ್ನೊಂದು ಸದ್ಯದಲ್ಲಿ ಇನ್ನೊಂದು ಮಾರುಕಟ್ಟೆಗೆ ಬರ್ತದೆ ಅದು ಬನಾನಾ ರಿಚ್ ಅಂತ ಹೇಳಿ ಅಂದ್ರೆ ಬಾಳೆಕಾಯಿಯಲ್ಲಿ ಹೈ ಪೊಟ್ಯಾಸಿಯಂ ಇರ್ತದೆ ಆ ಬಾಳೆಕಾಯಿಯನ್ನ ಕಟ್ ಮಾಡಿಬಿಟ್ಟು ಅದನ್ನ ಪುಡಿ ಮಾಡಿ ಅದರನ್ನ ಇದರಲ್ಲಿ ಮಿಕ್ಸ್ ಮಾಡಿ ಅದು ಸದ್ಯದಲ್ಲಿ ಅದನ್ನು ಸಹ ಒಂದು ಇದು ಸಹ ಮಾರ್ಕೆಟಿಗೆ ಸದ್ಯದಲ್ಲಿ ಬರಲಿಕ್ಕಿದೆ ಸೊ ಇದೆಲ್ಲದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು